132ಕ್ಕೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ 23,714 ಇರುವಂಥ ಒಂದು ಪಿಂಚಣಿ 37,587ಕ್ಕೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಅದಾದಮೇಲೆ 27,748 ಇರುವಂಥ ಒಂದು ಪಿಂಚಣಿ ಬಂದುಬಿಟ್ಟು 37,641 ರೂಪಾಯಿಗೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಅಧಿಕೃತವಾಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ 25,000 ಒಂದು ಶ್ರೇಣಿಯನ್ನು ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ 24,090, 25,000 ಶ್ರೇಣಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು 25,000 ಇರುವಂಥ ಒಂದು ಪಿಂಚಣಿ 39,625ಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ. ನಿಮ್ಮ ಒಂದು ಪಿಂಚಣಿ ಕೂಡ ನೆಕ್ಸ್ಟ್ ಬರುತ್ತೆ, ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ 25,300 ರೂಪಾಯಿ ಇರುವಂಥದ್ದು, 200 ಇಲ್ಲಿ ಇದೆ, 25,300 ಇರುವಂಥ ಪಿಂಚಣಿ ಬಂದುಬಿಟ್ಟು 40,101 ರೂಪಾಯಿ ಆಗ್ತಾ ಇರುವಂಥದ್ದು. ಹೆಚ್ಚಳ ತುಂಬಾ ಜಾಸ್ತಿ ಆಗ್ತಾ ಇದೆ. ವೆರಿ ಗುಡ್ ನ್ಯೂಸ್ ಫಾರ್ ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್. ಸೊ ಇದಾದಮೇಲೆ 25,900 ಇರುವಂಥ ಪಿಂಚಣಿ 41,067 ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ 26,250 ಇರುವಂಥದ್ದು 41,606 ರೂಪಾಯಿ ಆಗ್ತಾ ಇರುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ 26,584 ಇರುವಂಥ ಒಂದು ಪಿಂಚಣಿ 42,136 ರೂಪಾಯಿ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇನ್ನೂ ಕೂಡ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ 26,866 ರೂಪಾಯಿ ಇರುವಂಥದ್ದು 42,583 ರೂಪಾಯಿಗೆ ಹೆಚ್ಚಳ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ 27,217 ಇರುವಂಥದ್ದು 43,139 ರೂಪಾಯಿ ಆಗ್ತಾ ಇರುವಂಥದ್ದು. 27,538 ಇರುವಂಥದ್ದು 43,648 ರೂಪಾಯಿ ಆಗ್ತಾ ಇರುವಂಥದ್ದು. ಅದ್ರ ಬಗ್ಗೆಯೂ ಕೂಡ ಅಧಿಕೃತವಾಗಿರುವಂಥ ಮಾಹಿತಿ ಇಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ಫರ್ದರ್ ಮಾಹಿತಿ ಇದೆ 28,134 ಇರುವಂಥದ್ದಾಗಿರ್ಬೋದು. ಸೊ ತುಂಬಾ ವೇತನ ಶ್ರೇಣಿಗಳು ಇರುವಂಥದ್ದು ಇಲ್ಲಿ 29,000 ಬೇಸಿಕಲಿ 90 ರೂಪಾಯಿ ಅಥವಾ 29,100 ರೂಪಾಯಿ ಇರುವಂಥದ್ದು 46,124 ರೂಪಾಯಿಗೆ ಇನ್ಕ್ರಿಮೆಂಟ್ ಆಗ್ತಾ ಇರುವಂಥದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ರಾಜ್ಯ ಸರ್ಕಾರಿ ನೌಕರಿಗಾಗಿ ಬರ್ತಾ ಇದೆ. ಅದ್ರ ಬಗ್ಗೆ ಅಧಿಕೃತವಾಗಿರುವಂಥ ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಾ. ಇದಾದಮೇಲೆ 29,400 ರೂಪಾಯಿ ಆಗಿರ್ಬೋದು, 29,705 ರೂಪಾಯಿ ಇರುವಂಥದ್ದು 47,082 ರೂಪಾಯಿ ಆಗ್ತಾ ಇದೆ. ಆ್ಯಂಡ್ ಫರ್ದರ್ 29,800 ರೂಪಾಯಿ ಯೋಗೇಶ್ ಅವರು ಹೇಳ್ತಾ ಇರುವಂಥದ್ದು, ಯೋಗೇಶ್ ಅವರು. ಸೊ ಅವರ ಒಂದು ಪೆನ್ಷನ್ಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನೋಡೋಣ. ಸೊ ನಿಮ್ಮ ಒಂದು 29,800 ರೂಪಾಯಿ ಇರುವಂಥ ಪಿಂಚಣಿ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತೆ ಅಂದರೆ, ಓಕೆ, ಸೊ ಇಲ್ಲಿ ನೋಡಿ 29,817 ರೂಪಾಯಿ ಇರುವಂಥದ್ದು. ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಪಿಂಚಣಿ ಬಂದುಬಿಟ್ಟು 47,260 ಕೂಡ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗುವಂಥದ್ದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ yogisha.h ಅವ್ರದ್ದು. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಪಿಂಚಣಿಯನ್ನು ದಯವಿಟ್ಟು ಬೇಗ ಬೇಗ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತದೆ ಅನ್ನೋದನ್ನು ನಾವು ತಿಳಿಸ್ತಾ ಹೋಗ್ತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ 30,383 ರೂಪಾಯಿ ಇರುವಂಥದ್ದು 48,157 ರೂಪಾಯಿಗೆ ಇನ್ಕ್ರಿಮೆಂಟ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. 31,322 ಇರುವಂಥದ್ದು 49,645ಕ್ಕೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಸೊ ಇದಾದಮೇಲೆ 32,250 ರೂಪಾಯಿ ಇರುವಂಥದ್ದು 51,116 ರೂಪಾಯಿಗೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 32,900 ಇರುವಂಥದ್ದು 52,147 ರೂಪಾಯಿಗೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟ್ 33,498 ಇರುವಂಥದ್ದು 53,094ಕ್ಕೆ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ 34,124 ಇರುವಂಥದ್ದು 54,087 ರೂಪಾಯಿ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. 34,772 ರೂಪಾಯಿ ಇರುವಂಥದ್ದು 55,114 ರೂಪಾಯಿಗೆ ಆಗ್ತಾ ಇರುವಂಥದ್ದು ಹೆಚ್ಚಳ ಇಲ್ಲಿ ಮಾಹಿತಿ. ನೆಕ್ಸ್ಟ್
₹430 ಇರುವಂಥದ್ದು 56,166 ರೂಪಾಯಿಗೆ ಇನ್ಕ್ರಿಮೆಂಟ್ ಆಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಅದೇ ರೀತಿಯಾಗಿ 36,040 ರೂಪಾಯಿ ಇರುವಂಥದ್ದು 57,123ಕ್ಕೆ ಹೆಚ್ಚಾಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ.